ಸರ್, ಜೆಡಿಎಸ್ ನಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ ಮುಗಿತಾ ಇಲ್ಲ ಆ ಒಂದು ಗೊಂದಲದ ಮಾತುಗಳು. ಕುಮಾರಸ್ವಾಮಿ ಅವರ ವಿರುದ್ಧ ಕೆರಳಿ ಕೆಂಡವಾಗ್ಬಿಟ್ಟಿದ್ದಾರೆ ಪರಿಷತ್ ನ ಸದಸ್ಯರು, ಅಂದ್ರೆ ಎಂಎಲ್ಸಿಗಳು. ಸರ್ಕಾರ ಇದ್ದಾಗ ಪರಿಷತ್ ಸದಸ್ಯರಿಗೆ ಹೆಚ್ ಡಿ ಕೆ ತಾರತಮ್ಯವನ್ನ ಮಾಡಿದ್ರ, ಅದೇ ಕಾರಣಕ್ಕೋಸ್ಕರನೇ ಇವರೆಲ್ಲರೂ ಕೂಡ ಈಗ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರೋದು. ಪಕ್ಷದಲ್ಲಿ ಸರಿಯಾಗಿ ನಡೆಸಿಕೊಂಡಿಲ್ಲ ಎಂದು ಬೇಸರವನ್ನ ಹೊರಹಾಕ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ಮೇಲೆ ಸಭೆಯನ್ನು ಕೂಡ ಮಾಡಿದ್ದಾರೆ. ಸರ್ಕಾರ ಇದ್ದಾಗ ಕೆಲಸ ಆಗ್ಲಿಲ್ಲ, ಟ್ರಾನ್ಸ್ಫರ್ ಕೂಡ ನಡೀಲಿಲ್ಲ, ನಾವ್ ಅನ್ಕೊಂಡಂಗೆ ಯಾವುದು ಕೂಡ ಆಗ್ಲಿಲ್ಲ, ನಮ್ಮ ಮಾತಿಗೆ ಬೆಲೆನೆ ಇರ್ಲಿಲ್ಲ, ಅನುದಾನ ಅಭಿವೃದ್ಧಿ ಕಾರ್ಯಗಳು ಕೂಡ ಹೆಚ್ ಡಿ ಕೆ ಸಹಕರಿಸಲಿಲ್ಲ, ಈ ರೀತಿಯಾಗಿ ಆರೋಪವನ್ನ ಮಾಡಲಾಗ್ತಾ ಇದೆ. ಅದಕ್ಕೆ ಜೆ ಡಿ ಎಸ್ ತೊರೆಯೋದಕ್ಕೆ ಸಜ್ಜಾದ್ರಂತೆ ಪರಿಷತ್ನ ಸದಸ್ಯರು. ಸದಸ್ಯರಿಗೆ ನೋವಾಗಿದ್ರೆ ನಾಯಕತ್ವ ತ್ಯಜಿಸುವೆ ಅಂತ ಹೇಳ್ತಾ ಇದ್ದಾರೆ ಹೆಚ್ ಡಿ ಕೆ. ತಮ್ಮ ಕಷ್ಟ ಸುಖ ಕೇಳಿ ಅಂದ್ರೆ ಈಗ ಮಾತನಾಡ್ತಾರೆ. ಹಾಗಾದ್ರೆ ನಾವ್ ಏನ್ ಹೇಳ್ಬೇಕು? ಹೆಚ್ ಡಿ ಕೆ ಹೇಳಿಕೆಗೆ ಮತ್ತಷ್ಟು ಕೆರಳಿ ಕೆಂಡವಾಗಿದ್ದಾರೆ ಪರಿಷತ್ನ ಸದಸ್ಯರು. ನಾವೇನ್ ನಿಮ್ ನಾಯಕತ್ವದ ಬದಲಾವಣೆ ಬಗ್ಗೆ ಮಾತನಾಡಿದ್ವಾ, ಅದ್ರ ಬಗ್ಗೆ ಒತ್ತಾಯಿಸಿದ್ವಾ? ನಮ್ಮನ್ನ ಗೌರವಯುತವಾಗಿ ನಡೆಸ್ಕೊಂಡ್ರೆ ಸಾಕು, ಅಷ್ಟನ್ನಷ್ಟೇ ನಾವು ಕೇಳ್ತಾ ಇರೋದು. ಹೆಚ್ ಡಿ ಕೆ ಮೇಲೆ ಹೊರಟ್ಟಿ ಸೇರಿ ಪರಿಷತ್ ಸದಸ್ಯರಿಗೆ ಬೇಸರ ಉಂಟಾಗಿರುವಂತದ್ದು ಹೆಚ್ ಡಿ ಕೆಯ ಆ ಮಾತನ್ನ ಕೇಳಿ. ಪರಿಷತ್ ಸದಸ್ಯರ ಬಂಡಾಯ ಶಮನಕ್ಕೆ ಈಗ ಮುಂದಾಗಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಅವರೇ ಜೆ ಡಿ ಎಸ್ ನ ರಾಷ್ಟ್ರೀಯ ಅಧ್ಯಕ್ಷರು. ಅವರೇ ಈಗ ಆ ಒಂದು ಸಮಾಧಾನ ಪಡಿಸೋದಕ್ಕೆ ಮುಂದಾಗಿರುವಂತದ್ದು. ಇವತ್ತು ಬೆಳಗ್ಗೆ 11 ಗಂಟೆಗೆ ಪರಿಷತ್ ಸದಸ್ಯರ ಜೊತೆ ಗೌಡ್ರ ಸಭೆಯನ್ನ ಕೂಡ ಕರೆದಿದ್ದಾರೆ. ಆದ್ರೆ ಎಚ್ ಡಿ ದೇವೇಗೌಡರ ಸಭೆಗೆ ಪರಿಷತ್ ಸದಸ್ಯರು ಬರೋದು ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ದೇವೇಗೌಡರಲ್ಲ, ಕುಮಾರಸ್ವಾಮಿ ಸಭೆ ಕರೆದು ಮಾತಾಡಬೇಕು. ಪರಿಷತ್ ಸದಸ್ಯ ಹೊರಟ್ಟಿ ನೇತೃತ್ವದಲ್ಲಿ ಸದಸ್ಯರು ಈಗ ಪಟ್ಟನ್ನ ಹಿಡಿದಿರುವಂತದ್ದು. 11 ಪರಿಷತ್ ಸದಸ್ಯರಿಂದ ಎಚ್ ಡಿ ಕೆ ಜೊತೆ ಮಾತುಕತೆಗೆ ಪಟ್ಟನ್ನ ಹಿಡಿಯಲಾಗಿದೆ. ಮರಿತಿಬ್ಬೇಗೌಡ, ಶರವಣ, ಕೆಟಿ ಶ್ರೀಕಂಠೇಗೌಡ, ರಮೇಶ್ ಗೌಡ ಕುಮಾರಸ್ವಾಮಿ ಜೊತೆ ಸಭೆಗೆ ಪಟ್ಟನ್ನ ಹಿಡಿದಿರುವಂತ ಎಂಎಲ್ಸಿಗಳಾಗಿದ್ದಾರೆ ಇವರೆಲ್ಲರೂ. ಅಂದ್ರೆ ಇರುವಂತದ್ದೇ ಜೆ ಡಿ ಎಸ್ ನಲ್ಲಿ 11 ಎಂಎಲ್ಸಿಗಳು ಅನ್ಸುತ್ತೆ ಈಗ ವಿಧಾನ ಪರಿಷತ್ ಅಲ್ಲಿ. ಇವತ್ತು ಪರಿಷತ್ ಸದಸ್ಯರ ಮನವೊಲಿಕೆಗೆ ಬರ್ತಾರ ಹೆಚ್ ಡಿ ಕೆ ಅನ್ನೋದೇ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಯಾಕೆಂದ್ರೆ ಒಂದ್ ಕಡೆ ಕುಮಾರಸ್ವಾಮಿ ಅವರು ಈ ಒಂದು ಅಸಮಾಧಾನಕ್ಕೆ, ಪರಿಷತ್ ಸದಸ್ಯರ ಅಸಮಾಧಾನಕ್ಕೆ ಅವರು ಕೂಡ ಎಲ್ಲೊಂದ್ ಕಡೆ ಗರಂ ಆಗಿ ರಿಯಾಕ್ಷನ್ ಕೊಟ್ಟಿದ್ರು ನಿನ್ನೆ. ಇವತ್ತು ಯಾವ ವಿಧಾನ ಪರಿಷತ್ತಿನ ಸದಸ್ಯರುಗಳು ನಾನು ಅಧಿಕಾರದಲ್ಲಿದ್ದಾಗ ಅವ್ರನ್ನ ಸರಿಯಾದ ರೀತಿ ಅವ್ರಿಗೆ ಗೌರವಿಸಿಲ್ಲ ಅಂತಕ್ಕಂಥದ್ದು ಏನಿದೆ, ನಾಯಕತ್ವವನ್ನು ಇವತ್ತು ಅವರಲ್ಲಿ ವಿಶ್ವಾಸ ಮೂಡಿಸ್ತಕ್ಕಂಥದ್ರಲ್ಲಿ ಫೇಲ್ಯೂರ್ ಆಗಿದ್ದೇನೆ ಅಂತ ಏನು ಹೇಳಿದ್ದಾರೆ. ಹೊರಟ್ಟಿಯವರ ಸಂಬಂಧ ಸಮೇತವೇ ಎಲ್ರಿಗೂ ಹೇಳ್ತೀನಿ, ನಿಮಗೆ ಯಾರು ವಿಶ್ವಾಸಕ್ಕೆ ಇವತ್ತು ಗೌರವಿತ್ವ ನಡ್ಕೊಳ್ತಕ್ಕಂಥ ಮತ್ತೊಬ್ಬ ನಾಯಕರನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದಕ್ಕೆ ಸ್ವತಂತ್ರರಿದ್ದೀರಿ. ಯಾರು ಅವರು ವಿಶ್ವಾಸಿತ ನಡ್ಕೋತಾರೆ, ಯಾರು ಅವ್ರಿಗೆ ಗೌರವಯುತ ನಡ್ಕೋತಾರೆ ಅಂತ ನಾಯಕರನ್ನ ದೇವೇಗೌಡರ ಜೊತೆ ಚರ್ಚೆ ಮಾಡಿ. ನೋಡ್ತಾ ಇದ್ರೆ ಪರಿಷತ್ ಸದಸ್ಯರು ಕುಮಾರಸ್ವಾಮಿ ಅವರ ವಿರುದ್ಧ ಕೆಂಡಾಮಂಡಲವಾಗಿರುವಂತದ್ದು. ಇವತ್ತು ದೇವೇಗೌಡರ ಸಭೆಗೆ ಬರ್ತಾರಾ ಅನ್ನೋದೇ ಪ್ರಶ್ನೆ ಇದೆ. ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕೃಷ್ಣ, ಪರಿಷತ್ ಸದಸ್ಯರ ನಡೆ ಏನಾಗಿದೆ ಇವತ್ತು ಅಂತ? ಪೃಥ್ವಿರಾಜ್, ಮುಖ್ಯವಾಗಿ ಇವತ್ತು ಏನೋ ಮಾಜಿ ಪರಿಷತ್ ಸದಸ್ಯರು ಸಭೆಯನ್ನ ಕರೆದಿರುವ ಸಭೆಯನ್ನ ಇವತ್ತು ದೇವೇಗೌಡರ ಸಭೆಯನ್ನ ಕರೆದಿರುವಂತದ್ದು. ಸಭೆಯಲ್ಲಿ ಮುಖ್ಯವಾಗಿ ಅವರ ಅಸಮಾಧಾನ ಏನಿದೆ ಅದನ್ನ ಶಮನ ಮಾಡುವಂತ ನಿಟ್ಟಿನಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಇವತ್ತು ಮಹತ್ವದ ಮಾತುಕತೆಯನ್ನ ನಡೆಸ್ತಾ ಇರುವಂತದ್ದು. ಈಗಾಗಲೇ ಈ ಒಂದು ಪರಿಷತ್ ಸದಸ್ಯರು ಮುಖ್ಯವಾಗಿ ಅಸಮಾಧಾನಗೊಂಡಿರುವಂತದ್ದು ದೇವೇಗೌಡರ ಮೇಲಲ್ಲ, ಮುಖ್ಯವಾಗಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ. ಯಾಕಂದ್ರೆ ಪಕ್ಷದಲ್ಲಿ ಅವರು ನಡೆಸಿಕೊಂಡಿರುವಂತ ರೀತಿ ಆಗಿರ್ಬೋದು, ಜೊತೆಗೆ ಅವರಿಗೆ ಅವಮಾನ ಮಾಡಿರುವಂತದ್ದಾಗಿರ್ಬೋದು, ಜೊತೆಗೆ ಪಕ್ಷದಲ್ಲಿ ಅವರ ಯಾವುದೇ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ಳದೆ ಇರುವಂತದ್ದು, ಜೊತೆಗೆ ಈ ಹಿಂದೆ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಯಾವುದೇ ಅನುದಾನ ಮತ್ತೆ ಕಾರ್ಯಕ್ರಮಗಳನ್ನ ಅವರಿಗೆ ಮಾಡ್ಕೊಡದೇ ಇರುವಂತದ್ದು, ಇದು ಬಹಳಷ್ಟು ಅಸಮಾಧಾನಕ್ಕೆ ಕಾರಣವಾಗಿರುವಂತದ್ದು. ಹೀಗಾಗಿ ಇವೆಲ್ಲಾ ಪರಿಷತ್ ಸದಸ್ಯರು ಇದೀಗ ಅಸಮಾಧಾನಗೊಂಡು ಇವತ್ತಿನ ಸಭೆಯನ್ನು ಕೂಡ ಒಂದು ಬಹಿಷ್ಕಾರವನ್ನ ಮಾಡಿದ್ದಾರೆ ಎನ್ನಲಾಗಿದೆ. ಈಗಾಗಲೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಈಗಾಗಲೇ ಎಲ್ಲರೂ ಕೂಡ ಸಭೆಗೆ ಬರುವಂತೆ ಆಹ್ವಾನ ಕೂಡ ಮಾಡಿದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ದೇವೇಗೌಡರ ಮೀಟಿಂಗ್ ಗೆ ನಾವು ಹೋಗೋದಿಲ್ಲ ಅನ್ನೋ ಒಂದು ನಿರ್ಧಾರವನ್ನು ಕೂಡ ಪರಿಷತ್ ಸದಸ್ಯರು ಮಾಡಿರುವಂತದ್ದು. ಅವರ ಬೇಡಿಕೆ ಕೃಷ್ಣಲ್ಲಿ ಹೊರಟ್ಟಿ ಅವರ ನೇತೃತ್ವದಲ್ಲಿ ಪರಿಷತ್ ಸದಸ್ಯರು ಏನ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅದನ್ನ ಸಮಾಧಾನ ಮಾಡೋದ್ ಬಿಟ್ಟು ಕುಮಾರಸ್ವಾಮಿ ಅವರು ನಾಯಕತ್ವನೇ ತ್ಯಜಿಸ್ತೀನಿ ಅಂತ ಹೇಳೋ ಮುಖಾಂತರ ಅದನ್ನೇ ನಾಯಕತ್ವವನ್ನೇ ಟ್ರಂಪ್ ಕಾರ್ಡ್ ಆಗಿ ಯೂಸ್ ಮಾಡ್ತಾ ಇದ್ದೀರಾ, ಸೈಲೆಂಟ್ ಆಗಿ ಇಲ್ಲ ಹೋಗ್ರಿ ಅನ್ನೋ ತರ? ಖಂಡಿತವಾಗ್ಲೂ ಪೃಥ್ವಿರಾಜ್, ಪ್ರತಿ ಸಾರಿ ಏನೇ ಅಸಮಾಧಾನ ಆದ್ರೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತಾಡುವಂತ ರೀತಿ ಇದೇ ಆಗಿರುತ್ತೆ. ಯಾಕಂತಂದ್ರೆ ಆ ಪಕ್ಷದಲ್ಲಿ ಆಗಿರತಕ್ಕಂತ ಭಿನ್ನ ಮತ ಏನಿದೆ ಅದು ತನ್ನಿಂದ ಏನಾದ್ರೂ ಸಮಸ್ಯೆ ಆಗಿದ್ರೆ ಅವ್ರನ್ನ ಅದನ್ನ ಬಗೆಹರಿಸುವಂತ ಒಂದು ಕೆಲಸವನ್ನ ಎಚ್ ಡಿ ಕುಮಾರಸ್ವಾಮಿ ಮಾಡ್ಬೇಕಾಗಿತ್ತು. ಆದ್ರೆ ಇಲ್ಲ, ಒಂದ್ ಕಡೆ ಆ ಒಂದು ಕೆಲಸವನ್ನ ಮಾಡದೇ ಇರೋದಕ್ಕೆ ಇದೀಗ ಪರಿಷತ್ ಸದಸ್ಯರು ಬಹಳ ಆಕ್ರೋಶವನ್ನ
ಗೊಂಡಿರುವಂತದ್ದು. ನಾವು ಯಾವುದೇ ಕಾರಣಕ್ಕೂ ಕೂಡ ಕುಮಾರಸ್ವಾಮಿ ಅವರು ನಾಯಕತ್ವವನ್ನ ತ್ಯಜಿಸಿ ಅನ್ನೋ ಒಂದು ಪ್ರಶ್ನೆಯನ್ನ ಎಲ್ಲೂ ಕೂಡ ಮಾಡಿಲ್ಲ. ಆದ್ರೆ ನಮ್ಗೆ ಆ ಏನ್ ನೋವಾಗಿದೆ ಅದನ್ನ ಸರಿಪಡಿಸಿ ಅನ್ನೋ ಒಂದು ಮನವಿಯನ್ನ ಅಷ್ಟೇ ನಾವು ಮಾಡ್ಕೊಳ್ತಾ ಇದೀವಿ. ಆದ್ರೆ ಇಲ್ಲ ಒಂದ್ ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಬಗ್ಗೆ ಬಹಳ ನಿರ್ಲಕ್ಷ್ಯವನ್ನ ತೋರ್ತಾ ಇದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅವರಿಗೆ ಒಂದ್ ರೀತಿ ಸರಿಯಾದಂತ ತಕ್ಕ ಉತ್ತರವನ್ನ ಕೊಡ್ತೇವೆ. ಆದ್ರೆ ಇವತ್ತಿನ ಆ ಸಭೆಗೆ ಅಂದ್ರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಏನ್ ಸಭೆ ಕರೆದಿದ್ದಾರೆ ಆ ಒಂದು ಸಭೆಗೆ ಯಾವುದೇ ಕಾರಣಕ್ಕೂ ಕೂಡ ಹೋಗಿದ್ದಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರೇ ಸಭೆ ಕರೀಬೇಕು. ಸಭೆ ಕರೆದಂತ ಸಂದರ್ಭದಲ್ಲಿ ತಮ್ಮ ಅಹವಾಲು ಏನಿದೆ ಅದನ್ನ ಅವ್ರ ಜೊತೆ ಹೇಳ್ಕೊಳ್ತೀವಿ, ಅದನ್ನ ಅದನ್ನ ಸಮಸ್ಯೆ ಬಗೆಹರಿಸಬೇಕು, ಜೊತೆಗೆ ನಮ್ಮನ್ನ ಸಮಾಧಾನ ಮಾಡಬೇಕು. ಆ ರೀತಿಯ ಮಾಡೋದಾದ್ರೆ ಮಾತ್ರ ನಾವು ಪಕ್ಷದಲ್ಲಿ ಕಾರ್ಯಕ್ರಮ ಆಗಿರ್ಬೋದು ಮತ್ತೆ ಪಕ್ಷದೆಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಿದ್ವಿ. ಮುಂದಿನ ಉಪಚುನಾವಣೆ ಸಂದರ್ಭದಲ್ಲೂ ಕೂಡ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತೀವಿ ಅನ್ನೋ ಖಡಕ್ ಮಾತನ್ನು ಕೂಡ ಹೇಳಿರುವಂತದ್ದು. ಹೀಗಾಗಿ ಇವತ್ತಿನ ಸಭೆಗೂ ಕೂಡ ಎಲ್ಲಾ ಪಕ್ಷದ ಸದಸ್ಯರು ಕೂಡ ಬರೋದು ಕೂಡ ಡೌಟ್ ಆಗಿದೆ. ಥ್ಯಾಂಕ್ ಯು ಕೃಷ್ಣ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.